ಹಾಯ್ ವಿವರ್ಸ್ ಬಹಳ ಅದ್ಭುತವಾದ ಐದು ಮ್ಯಾಜಿಕ್ ಗಳ ಹಿಂದಿನಿರುವ ರಹಸ್ಯಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ ಈ ವಿಡಿಯೋ ಬಹಳ ಆಕರ್ಷಕವಾಗಿರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ವರ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೇ ಆಗಿ ನೋಡುವುದು ಕಾಫಿ ಕಾಯಿನ್ ಮ್ಯಾಜಿಕ್ ಅನೇಕ ಜನರು ರಸ್ತೆಗಳಲ್ಲಿ ಕುಳಿತಿರುವವರ ಕಾಫಿ ಕಪ್ ಅನ್ನು ತಗೊಂಡು ಅದರಲ್ಲಿರುವ ಕಾಫಿಯನ್ನು ನಾಣ್ಯಗಳಾಗಿ ಬದಲಾಗಿಸುತ್ತಾರೆ ತಕ್ಷಣವೇ ಕಾಫಿ ನಾಣ್ಯಗಳಾಗಿ ಬದಲಾಗಿದ್ದನ್ನು ನೋಡಿ ಅಲ್ಲಿದ್ದವರು ಬಹಳ ಸಂತೋಷ ಪಡುತ್ತಾರೆ ಈಗ ಈ ಮ್ಯಾಜಿಕ್ ಅನ್ನು ಅನೇಕ ಜನರು ಮಾಡಿದರು ಮೊದಲು ಈ ಮ್ಯಾಜಿಕ್ ಅನ್ನು ಅಮೆರಿಕವನ್ನು ಸೇರಿದ ಡೇವಿಡ್ ಬ್ಲೈನ್ ಅನ್ನುವ ಇಲ್ಯೂಷನಿಸ್ಟ್ ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲೇ ಇವರು ಈ ಮ್ಯಾಜಿಕ್ ಅನ್ನು ಮಾಡಿ ಎಲ್ಲರನ್ನು ಆಶ್ಚರ್ಯಪಡಿಸಿದ್ದಾರೆ ಇದರಲ್ಲಿರುವ ಟ್ರಿಕ್ ಗಳೇನೆಂದರೆ ಇದು ನಕಲಿ ಕಾಫಿ ಕಪ್ಪು ಕಾಫಿ ಕಪ್ ನ ಅಡಿಯಲ್ಲಿ ಸ್ಪಾಂಜ್ ಇರುತ್ತದೆ ಆ ಸ್ಪಾಂಜ್ ನ ಮೇಲೆ ನಾಣ್ಯಗಳಿರುತ್ತದೆ ಈ ಕಾಫಿ ಕಪ್ ಅನ್ನು ತಗೊಂಡು ಅಲ್ಲಾಡಿಸಿ ನಾಣ್ಯಗಳು ಬರುವ ಹಾಗೆ ಮಾಡಿ ಕಪ್ ಅನ್ನು ಅಲ್ಲಾಡಿಸುತ್ತಾ ಅಡಿಯಲ್ಲಿ ಒಂದು ಬೆರಳಿನಿಂದ ಸ್ಪಾಂಜ್ ಅನ್ನು ಮೇಲೆ ತಳ್ಳುತ್ತಾರೆ ನಾಣ್ಯಗಳು ಮೇಲೆ ಬರುವಾಗ ಕೆಳಗೆ ಇರುವ ಸ್ಪಾಂಜ್ ಕಾಫಿ ಅನ್ನು ಇದನ್ನು ವಿಡಿಯೋ ತೆಗೆಯುವ ಮುಂಚೆನೆ ಮ್ಯಾಜಿಕ್ ಟೀಮ್ ಈ ನಕಲಿ ಕಾಫಿ ಕಪ್ ಅನ್ನು ರಸ್ತೆಯಲ್ಲಿ ಕುಳಿತಿರುವವರಿಗೆ ನೀಡಿ ಕಾಫಿ ನಾಣ್ಯಗಳಾಗಿ ಬದಲಾಗಿದ ಮೇಲೆ ಸಂತೋಷ ಪಡುವ ಹಾಗೆ ನಟಿಸಿ ಅಂತ ಹೇಳುತ್ತಾರೆ ಮುಂದಿನದು ಸ್ಪಾಡ್ ಮ್ಯಾಜಿಕ್ ಇಂಗ್ಲೆಂಡ್ ಅನ್ನು ಸೇರಿದ ಜಿ ಜೇಮ್ಸ್ ಮೋರ್ ಅನ್ನುವ ಜಾದುಗಾರರು ಟ್ಯಾಲೆಂಟ್ ಶೋ ನಲ್ಲಿ ಈ ಅಪಾಯಕಾರಿಯಾದ ಮ್ಯಾಜಿಕ್ ಅನ್ನು ಮಾಡಿದ್ದಾರೆ ಸ್ಟೇಜ್ ನ ಮಧ್ಯದಲ್ಲಿ ಚೂಪಾದ ಒಂದು ಕತ್ತಿಯನ್ನು ಇವರಿಬ್ಬರು ಸೇರಿ ಜೇಮ್ಸ್ ಅನ್ನು ಕತ್ತಿಯ ಮೇಲಿಟ್ಟು ಅವರನ್ನು ಸುತ್ತಾರೆ ಅದರ ನಂತರ ಸ್ವಲ್ಪ ಹೊತ್ತಿನಲ್ಲೇ ಆ ಕತ್ತಿ ಇವರನ್ನು ಚುಚ್ಚಿ ಮೇಲೆ ಬರುತ್ತದೆ ಇದನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯ ಪಟ್ಟಿದ್ದಾರೆ ಅದರ ನಂತರ ಇವರಿಬ್ಬರು ಓಡಿ ಬಂದು ಇವರನ್ನು ಕತ್ತಿಯಿಂದ ಕೆಳಗೆ ಇಳಿಸುವಾಗ ಇವರಿಗೆ ಏನು ಆಗುವುದಿಲ್ಲ ಇದರ ಹಿಂದಿನಿರುವ ಟ್ರಿಕ್ ಗಳೇನೆಂದರೆ ಇವರ ಸೊಂಟದಲ್ಲಿ ಈ ರೀತಿ ಒಂದು ಬಾಕ್ಸ್ ಅನ್ನು ಸಿಕ್ಕಿಸಿರುತ್ತಾರೆ ಇವರ ತೆಗೆದು ಕತ್ತಿಯ ಮೇಲೆ ಇಡುವಾಗ ಕತ್ತಿ ಮೇಲೆ ನಿರುವ ಚೂಪಾದ ಭಾಗ ಆ ಬಾಕ್ಸ್ ನ ಒಳಗೆ ಹೋಗುತ್ತದೆ ಅದರ ನಂತರ ಮುಂಭಾಗದಲ್ಲಿ ಇವರು ಹಾಕುವ ಬೆಲ್ಟಿನಿಂದ ಈ ಚೂಪಾದ ಭಾಗ ಮೇಲೆ ಬರುತ್ತದೆ ಇದನ್ನು ನೋಡುವಾಗ ನಿಜವಾಗ್ಲೂ ಈ ಕತ್ತಿ ಇವರನ್ನು ಚುಚ್ಚಿ ಮೇಲೆ ಬರುವಂತೆ ಕಾಣಿಸುತ್ತದೆ ಮುಂದಿನದು ಪೋಲೋಮಿಂಟ್ ಮ್ಯಾಜಿಕ್ ಪೋಲೋಮಿಂಟನ್ ಅನ್ನು ಇಟ್ಟು ಅನೇಕ ಜನರು ವಿಚಿತ್ರ ವಿಚಿತ್ರವಾದ ಮ್ಯಾಜಿಕ್ ಗಳನ್ನು ಮಾಡುತ್ತಾರೆ ಆದ್ರೆ ಇವರೆಲ್ಲರೂ ನಕಲಿ ಪೋಲೋಮಿಂಟನ್ ಅನ್ನಿಟ್ಟು ಆ ಮ್ಯಾಜಿಕ್ ಅನ್ನು ಮಾಡುತ್ತಾರೆ ಆದ್ರೆ ಬಹಳ ಪ್ರಸಿದ್ಧವಾಗಿರುವ ಡೈನಮೋ ಅನ್ನುವ ಬ್ರಿಟಿಷ್ ಜಾದುಗಾರರು ಎರಡು ಸಾವಿರದ ಹದಿನೊಂದರಲ್ಲಿ ನೆವರ್ ಮೈಂಡ್ ಅನ್ನುವ ಟಿವಿ ಶೋ ನಲ್ಲಿ ನಿಜವಾದ ಪೋಲೋಮಿಂಟ್ ಇಟ್ಟು ಬಹಳ ಅದ್ಭುತವಾದ ಒಂದು ಮ್ಯಾಜಿಕ್ ಅನ್ನು ಮಾಡಿದ್ದಾರೆ ಮೊದಲು ಇವರು ಒಂದು ಪೋಲೋಮಿಂಟ್ ಚಾಕ್ಲೇಟ್ ಪ್ಯಾಕೆಟ್ ಅನ್ನು ತೆಗೆದು ಅಲ್ಲಿದ್ದ ಎರಡು ಆಂಕರ್ ಗಳನ್ನು ತಿನ್ನಲು ಹೇಳಿದ್ದಾರೆ ಅದರ ನಂತರ ಇವರು ಸಹ ಪೋಲೋಮಿಂಟ್ ಅನ್ನು ತೆಗೆದು ತಿಂದು ನುಂಗಿದ ನಂತರ ಇವರ ಕುತ್ತಿಗೆಯಲ್ಲಿದ್ದ ಚೈನ್ ಅನ್ನು ತೆಗೆದು ಕುತ್ತಿಗೆಯಲ್ಲಿಟ್ಟು ಒತ್ತಿ ಇವರು ತಿಂದ ಪೋಲೋಮಿಂಟ್ ಅನ್ನು ಇವರ ಕುತ್ತಿಗೆಯೊಳಗೆ ನಿಂದ ತೆಗೆದಿದ್ದಾರೆ ಈ ಮ್ಯಾಜಿಕ್ ನ ಹಿಂದಿನಿರುವ ಟ್ರಿಕ್ ಗಳೇನೆಂದರೆ ಇವರ ಕುತ್ತಿಗೆಯಲ್ಲಿದ್ದ ಚೈನ್ ಹಾಗೂ ಪೋಲೋಮಿಂಟ್ ಎರಡು ಸಹ ಒರಿಜಿನಲ್ ಆದ್ರೆ ಇವರ ಕುತ್ತಿಗೆಯಲ್ಲಿರುವ ಇವರ ಚರ್ಮದ ಬಣ್ಣದಲ್ಲೇ ಒಂದು ರಬ್ಬರ್ ಸಿಮೆಂಟ್ ಅನ್ನು ಇಟ್ಟಿದ್ದಾರೆ ಆ ಸಿಮೆಂಟ್ನೊಳಗೆ ಚೈನ್ ಅನ್ನು ಬಿಟ್ಟು ಆ ಚೈನ್ ಅನ್ನು ಹೊರಗೆ ತೆಗೆಯುವಾಗ ಅವರ ಕೈಯಲ್ಲಿ ಬಚ್ಚಿಟ್ಟಿರುವ ಪೋಲೋ ಅನ್ನು ಚೈನ್ ನೊಳಗೆ ಹಾಕುತ್ತಾರೆ ಮುಂದಿನದು ಕಾಯಿನ್ ಮ್ಯಾಟ್ರಿಕ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೆನಡಾವನ್ನು ಸೇರಿದ ವಿಲ್ಸಾಯ್ ಅನ್ನುವ ಈ ಜಾದುಗಾರರು ಅಮೆರಿಕಸ್ ಗೋಡ್ ಟ್ಯಾಲೆಂಟ್ ಶೋ ನಲ್ಲಿ ಮೊದಲು ಸಾಮಾನ್ಯವಾಗಿ ನಾಣ್ಯಗಳ ಮೇಲೆ ಇಟ್ಟು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾಣ್ಯಗಳು ಬರುವ ಹಾಗೆ ಮಾಡಿದ್ದಾರೆ ಅದರ ನಂತರ ಕೊನೆಯದಾಗಿ ನಾಣ್ಯಗಳನ್ನು ಗುಲಾಬಿ ದಳಗಳಿಗೆ ಬದಲಾಗಿಸಿದ್ದಾರೆ ಇವರು ಮಾಡಿದ ಈ ಮ್ಯಾಜಿಕ್ ಅನ್ನು ನೋಡಿ ಆ ಸ್ಟೇಜ್ ನಲ್ಲಿ ಎಲ್ಲರೂ ಆಶ್ಚರ್ಯ ಪಟ್ಟಿದ್ದಾರೆ ಈ ಟೇಬಲ್ ಈ ಮ್ಯಾಜಿಕ್ ಅನ್ನು ಮಾಡಲು ತಯಾರಿಸಿದ್ದಾರೆ ಈ ಟೇಬಲ್ ನಲ್ಲಿ ಬಾಕ್ಸ್ ಹಿಂದೆ ಸ್ವಿಚ್ ಗಳು ಇರುತ್ತದೆ ಈ ಸ್ವಿಚ್ ಅನ್ನು ಒತ್ತಿದರೆ ಈ ಟೇಬಲ್ ನಲ್ಲಿರುವ ನಾಣ್ಯಗಳು ಈ ರೀತಿ ತಿರುಗಿ ನಾಣ್ಯಗಳು ಒಳಗೆ ಹೋಗಿ ಗುಲಾಬಿ ದಳಗಳು ಮೇಲೆ ಬರುತ್ತದೆ ಈ ಟ್ರಿಕ್ ಅನ್ನು ಇವರು ವೇಗವಾಗಿ ಮಾಡುವಾಗ ಅಲ್ಲಿದ್ದ ಎಲ್ಲರೂ ಇದನ್ನು ನಿಜವಾದ ಮ್ಯಾಜಿಕ್ ಅಂತ ನಂಬಿದ್ದಾರೆ ನಾವು ಕೊನೆಯದಾಗಿ ನೋಡುವುದು ಡಿಸ್ಅಪಿಯರಿಂಗ್ ಸಾಲ್ಟ್ ಅಮೆರಿಕವನ್ನು ಸೇರಿದ ಸ್ಮೂತಿನಿ ಅನ್ನುವ ಇವರು ಮೊದಲು ನಟನಾಗಿದ್ದು ಅದರ ನಂತರ ಜಾದುಗಾರರಾಗಿದ್ದಾರೆ ಇವರು ಮಾಡುವ ಮ್ಯಾಜಿಕ್ ಗಳಲ್ಲೇ ಉಪ್ಪನ್ನು ಕಾಣದಂತೆ ಮಾಡಿ ಮತ್ತೆ ಉಪ್ಪನ್ನು ತೋರಿಸುವ ಮ್ಯಾಜಿಕ್ ಬಹಳ ಪ್ರಸಿದ್ಧವಾದದ್ದು ಇವರು ಮೊದಲು ಉಪ್ಪು ಬಾಟಲ್ ನಲ್ಲಿರುವ ಉಪ್ಪನ್ನು ಇವರ ಕೈಯಲ್ಲಿ ಹಾಕುತ್ತಾರೆ ಅದರ ನಂತರ ಉಪ್ಪನ್ನು ಕಾಣದಂತೆ ಮಾಡುತ್ತಾರೆ ಮತ್ತೆ ಕಾಣದೇ ಇರುವ ಉಪ್ಪನ್ನು ಮತ್ತೊಂದು ಕೈಯಿಂದ ತೋರಿಸುತ್ತಾರೆ ಅದೇ ರೀತಿ ಮತ್ತೆ ಮತ್ತೆ ಒಂದು ಕೈಯಲ್ಲಿ ಉಪ್ಪನ್ನು ಕಾಣದಂತೆ ಮಾಡಿ ಮತ್ತೊಂದು ಕೈಯಿಂದ ಉಪ್ಪನ್ನು ತೋರಿಸುತ್ತಾರೆ ಾರೆ ಈ ಮ್ಯಾಜಿಕ್ ನಲ್ಲಿರುವ ಟ್ರಿಕ್ ಏನೆಂದರೆ ಇವರ ಕೈಯಲ್ಲಿ ಒಂದು ನಕಲಿ ಬೆರಲನ್ನು ಇಟ್ಟಿದ್ದಾರೆ ಈ ಫೋಟೋವನ್ನು ನೋಡಿದರೆ ಇವರು ಕೈಯಲ್ಲಿರುವ ನಕಲಿ ಗೊತ್ತಾಗುತ್ತದೆ ಈ ನಕಲಿ ಬೆರಲನ್ನು ಕೈಯಲ್ಲಿಟ್ಟು ಮುಚ್ಚಿ ನಿಜ ಬೆರಲನ್ನು ಹೊರಗೆ ತೆಗೆಯುತ್ತಾರೆ ಅದರ ನಂತರ ಬಾಟಲ್ ನಲ್ಲಿರುವ ಉಪ್ಪನ್ನು ಕೈಯಲ್ಲಿ ಬಚ್ಚಿಕೊಂಡಿರುವ ನಕಲಿ ಬೆರಲಿನಲ್ಲಿ ಹಾಕಿ ಆ ನಕಲಿ ಬೆರಲನ್ನು ಮತ್ತೊಂದು ಕೈಯಿಂದ ಹಿಡಿದು ಹೊರಗೆ ತೆಗೆದು ಉಪ್ಪು ಕಾಣದಂತೆ ಮಾಡುತ್ತಾರೆ ಅದರ ನಂತರ ಮತ್ತೆ ಆ ನಕಲಿ ಬೆರಲನ್ನು ಮತ್ತೊಂದು ಕೈಯಲ್ಲಿಟ್ಟು ಆ ಕೈಯಿಂದ ಕಾಣದಂತೆ ಮಾಡಿದ ಉಪ್ಪನ್ನು ಮತ್ತೆ ತೋರಿಸುತ್ತಾರೆ ಈ ಟ್ರಿಕ್ ಇವರು ವೇಗವಾಗಿ ಮಾಡುವಾಗ ಇದನ್ನು ನೋಡುವ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಅದೇ ರೀತಿ ಇವರು ಮಾಡುವ ಸ್ಪಾಂಜ್ ಬಾಲ್ ಟ್ರಿಕ್ಕೂ ಸಹ ಬಹಳ ಪ್ರಸಿದ್ಧವಾದದ್ದು ಮೊದಲು ಇವರು ಖಾಲಿ ಡಬ್ಬಿನಿಂದ ಎರಡು ಸ್ಪಾಂಜ್ ಬಾಲ್ ಗಳನ್ನು ತೋರಿಸುತ್ತಾರೆ ಅದರ ನಂತರ ಅವುಗಳಲ್ಲಿ ಒಂದು ಬಾಲ್ ಅನ್ನು ಕೈಯಲ್ಲಿ ಹಿಡಿದು ಮತ್ತೊಂದು ಬಾಲ್ ಅನ್ನು ಅಲ್ಲಿರುವ ಜಡ್ಜ್ ಕೈಯಲ್ಲಿ ನೀಡುತ್ತಾರೆ ಇದರ ಹಿಂದಿನಿರುವ ಟ್ರಿಕ್ ಏನೆಂದ್ರೆ ಇವರು ಮೊದಲು ಖಾಲಿ ಡಬ್ಬಿನಿಂದ ಸ್ಪಾಂಜ್ ಬಾಲ್ ಗಳನ್ನು ತೋರಿಸೋದಿಲ್ಲ ಇವರ ಪಾಕೆಟ್ ನಿಂದ ತೆಗೆದ ಸ್ಪಾಂಜ್ ಬಾಲ್ ಅನ್ನು ಕೈಯಲ್ಲಿ ಬಚ್ಚಿಟ್ಟು ಅದು ಖಾಲಿ ಡಬ್ಬಿನಿಂದ ಬರುವ ಹಾಗೆ ತೋರಿಸುತ್ತಾರೆ ಅದರ ನಂತರ ಒಂದು ಬಾಲ್ ಅವರ ಕೈಯಲ್ಲಿ ಇಡುವ ಹಾಗೆ ಇಟ್ಟು ಮೆಥಡ್ ನಲ್ಲಿ ಆ ಬಾಲ್ ಅನ್ನು ಅವರ ಕೈಯಲ್ಲಿ ಹಿಡದೆ ಕೈಯನ್ನು ಮುಚ್ಚಿ ಮತ್ತೊಂದು ಬಾಲ್ ಅನ್ನು ಸಹ ತೆಗೆದು ಎರಡು ಬಾಲ್ ಗಳನ್ನು ಜಜ್ ನ ಕೈಯಲ್ಲಿಟ್ಟು ಈ ಟ್ರಿಕ್ ಅನ್ನು ಮಾಡುತ್ತಾರೆ ಇವುಗಳಲ್ಲಿ ಯಾವ ಮ್ಯಾಜಿಕ್ ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಈ ವಿಡಿಯೋವಿನ ಮುಂದಿನ ಭಾಗ ಅಂದ್ರೆ ಪಾರ್ಟ್ ತ್ರೀ ಬೇಕಂದ್ರೆ ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ